ಕಾಂಗ್ರೆಸ್ ಅಭ್ಯರ್ಥಿ ಮುದ್ದನುಮೇಗೌಡ ಅವರ ಗೆಲುವಿಗಾಗಿ ಮುದ್ದನುಮೇಗೌಡ ಅವರ ಮಗಳು ರಚನಾ ಮುದ್ದನುಮೇಗೌಡ ಸೇರಿದಂತೆ ಸ್ಥಳೀಯರು ಮುಖಂಡರು ಮನೆ ಮನೆ ಪ್ರಚಾರ ಮಾಡುವ ಮೂಲಕ ಅಬ್ಬರದ ಪ್ರಚಾರ ನಡೆಸಿದರು. ಈ ಬಗ್ಗೆ ಒಂದು ವರದಿ ಇದೆ ನೋಡಿ. ತುಮಕೂರು ನಗರ ಕ್ಷೇತ್ರ ವ್ಯಾಪ್ತಿಯ ಮರಳೂರು ಗ್ರಾಮದ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಕಾಂಗ್ರೆಸ್ ಮಾಜಿ ಶಾಸಕ ರಫೀಕ್ ಅಹಮದ್ ಹಾಗೂ ಮುಖಂಡ ಇಕ್ಬಾಲ್ ಅಹಮದ್ ಸೇರಿದಂತೆ ಮುದ್ದ ಹನುಮೇಗೌಡ ಮಗಳು ರಚನಾ ಮುದ್ದ ಹನುಮೇಗೌಡ ಅವರು ಮನೆ ಮನೆ ಪ್ರಚಾರ ಮಾಡಿದರು. ಕಾಂಗ್ರೆಸ್ ಮುಖಂಡ ರಫೀಕ್ ಅಹಮದ್ ಮಾತನಾಡಿ, ತುಮಕೂರು ನಗರದ ಕ್ಷೇತ್ರದ ಮರಳೂರು ದಿಣ್ಣೆ ವ್ಯಾಪ್ತಿಯಲ್ಲಿ ಮನೆ ಮನೆ ಪ್ರಚಾರ ಮಾಡುತ್ತಿದ್ದೇವೆ. ಮುದ್ದ ಹನುಮೇಗೌಡ ಅವರನ್ನು ಮತ್ತೊಮ್ಮೆ ಗೆಲ್ಲಿಸುವಂತೆ ಮತದಾರರ ಬಳಿ ಮತಯಾಚಿಸುತ್ತಿದ್ದೇವೆ ಎಂದರು. ರಾಷ್ಟ್ರ ರಾಜ್ಯ ಸ್ಥಳೀಯ ಸುದ್ದಿಗಳ ಕಂಪ್ಲೀಟ್ ಅಪ್ಡೇಟ್ಗಳಿಗಾಗಿ ಈಗಲೇ ಪ್ರಗತಿ ಟಿವಿ ಡಿಜಿಟಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ಗಳಿಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಎಲ್ಲರಿಗೂ ನಮಸ್ಕಾರ. ಇದೇ ತಿಂಗಳ 26ನೇ ತಾರೀಕು ಮುಂದಿನ ಶುಕ್ರವಾರದಂದು ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಇವತ್ತು ನಾವು ತುಮಕೂರು ನಗರದ 28ನೇ ವಾರ್ಡಿನ ಮರಳೂರು ಗ್ರಾಮದಲ್ಲಿರುವ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸುವುದರ ಮುಖಾಂತರ ಮನೆ ಮನೆಗೆ ತೆರಳಿ ನಮ್ಮ ಕರಪತ್ರವನ್ನು ಹಾಗೂ ಗ್ಯಾರಂಟಿ ಕಾರ್ಡ್ಗಳನ್ನು ಕೊಡುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಪ್ರಚಾರ ಸಭೆಗೆ ಮುದ್ದೇಹನ್ಮಡ ಅವರ ಪರವಾಗಿ ನಮ್ಮ ಅಭ್ಯರ್ಥಿಯವರ ಪರವಾಗಿ ಅವರ ಸುಪುತ್ರಿಯಾದ ರಚನಾ ಮುದ್ದೇಹನ್ಮಗುಡರು ಬಂದಿದ್ದಾರೆ. ಜೊತೆಗೆ ನಮ್ಮ 2023ರ ತುಮಕೂರು ನಗರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಇಕ್ಬಾಲ್ ಅಹಮದ್ ಕೂಡ ಇಲ್ಲಿದ್ದಾರೆ. ನಮ್ಮ ನಗರಪಾಲಿಕೆಯ ಸದಸ್ಯ ಮಿತ್ರರು, ಮುಖಂಡರುಗಳು, ಬ್ಲಾಕಿನ ಅಧ್ಯಕ್ಷರುಗಳು ಎಲ್ಲರೂ ಇಲ್ಲಿ ಸೇರಿದ್ದೀವಿ. ಮುಖ್ಯವಾಗಿ ಇವತ್ತಿನ ಕಾರ್ಯಕ್ರಮ ನಾವು ಈ ಭಾಗದಿಂದ ಮನೆ ಮನೆಗೆ ತೆರಳಿ ನಮ್ಮ ಪಕ್ಷದ ಕಾಂಗ್ರೆಸ್ ಪಕ್ಷದ ಏನು ನಮ್ಮ ಸರ್ಕಾರ ಇದೆ ಇಲ್ಲಿ 2013-18ರವರೆಗೂ ನಮ್ಮ ಮಾನ್ಯ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ಸರ್ಕಾರ ಮಾಡಿರುವಂತಹ ಕೆಲಸಗಳು, ಜೊತೆಗೆ 2023ರಲ್ಲಿ ನಾವು ಏನು 5 ಗ್ಯಾರಂಟಿಗಳನ್ನು ಮುಂದಿಟ್ಟುಕೊಂಡು ನಮ್ಮ ಸರ್ಕಾರ ರಚನೆ ಆಗಿದೆ, ಆ ಗ್ಯಾರಂಟಿಗಳನ್ನು ಈಗಾಗಲೇ ನಾವು ಜಾರಿಗೊಳಿಸಿದ್ದೀವಿ. ಅದರ ಬಗ್ಗೆ ಕೂಡ ಎಲ್ಲ ಜನರಿಗೂ ಗೊತ್ತಿದೆ, ಅದನ್ನು ಮತ್ತೊಮ್ಮೆ ಅವರಿಗೆ ಹೇಳಿಬಿಟ್ಟು ಅದೇ ರೀತಿಯಾಗಿ ನಮ್ಮ ಏನು ಕೇಂದ್ರ ಸರ್ಕಾರದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ 5 ನ್ಯಾಯಗಳನ್ನು ನಾವು ಜಾರಿಗೆ ತರ್ತೀವಿ ಅಂತ ಹೇಳ್ಬಿಟ್ಟು ನಮ್ಮ ಮುಖಂಡರಾದ ರಾಹುಲ್ ಗಾಂಧಿಯವರು ಈಗಾಗಲೇ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ. ಅದನ್ನು ಕೂಡ ಆ ಗ್ಯಾರಂಟಿ ಕಾರ್ಡನ್ನು ಕೂಡ ನಾವು ನಮ್ಮ ತುಮಕೂರು ನಗರದ ಎಲ್ಲ ಮನೆಗಳಿಗೆ ತಲುಪಿಸಿ ಇವತ್ತು ನಮ್ಮ ತುಮಕೂರು ನಗರದ ಅತ್ಯಂತ ಹೆಚ್ಚಿನ ಮತಗಳನ್ನು ಮಾನ್ಯ ಮುದ್ದೇಹನಮಗೌಡರಿಗೆ ಕೊಟ್ಟು ಹೆಚ್ಚಿನ ಮತಗಳ ಅಂತರದಿಂದ ಅವರಿಗೆ ಗೆಲ್ಲಿಸೋಕ್ಕೆ ನಾವೆಲ್ಲ ಶ್ರಮ ಪಡ್ತೀವಿ. ಇವತ್ತಿನಿಂದ ಈ ಕಾರ್ಯಕ್ರಮ, ಈ ಏನು ಪ್ರಚಾರ ಕಾರ್ಯಕ್ರಮ ಪ್ರಾರಂಭವಾಗಿದೆ. ನಾವೆಲ್ಲರೂ, ನಾನು ಗೋವಿಂದರಾಜು ಕೂಡ ಬರ್ತಾ ಇದ್ದಾರೆ, ನಾವೆಲ್ಲರೂ ಒಗ್ಗಟ್ಟಾಗಿ ಸೇರಿ ನಾವು ನಮ್ಮ ನಗರದಲ್ಲಿ ಪ್ರಚಾರವನ್ನು ತೆಗೆದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿ ನಮ್ಮ ಅಭ್ಯರ್ಥಿಯ ಗೆಲುವಿಗೆ ನಾವೆಲ್ಲರೂ ಶ್ರಮಿಸ್ತೀವಿ ಅಂತ ಹೇಳಕ್ಕೆ ನಾನು ಬಯಸ್ತಾ ಇದ್ದೀನಿ. ಕಾಂಗ್ರೆಸ್ ಮುಖಂಡ ಇಕ್ಬಾಲ್ ಅಹಮದ್ ಮಾತನಾಡಿ, ಕಾಂಗ್ರೆಸ್ ಅಭ್ಯರ್ಥಿ ಮುದ್ದ ಹನುಮೇಗೌಡ ಅವರ ಪರವಾಗಿ ಚುನಾವಣಾ ಪ್ರಚಾರ ಆರಂಭಿಸಿದ್ದೇವೆ. ಮಾದರಿ ಸಂಸದರಾಗಿ ಅವರು ಕೆಲಸ ಮಾಡಿದ್ದಾರೆ. ಇಂದಿನ ಮನೆ ಮನೆ ಪ್ರಚಾರ ಆರಂಭಿಸಿದ್ದೇವೆ ಎಂದರು. ಈ ದಿನ ನಗರದ 28ನೇ ವಾರ್ಡಿನ ಮಳ್ಳೂರು ಗ್ರಾಮದಿಂದ ನಾವು ನಮ್ಮ ಕಾಂಗ್ರೆಸ್ ಪಕ್ಷದ ಲೋಕಸಭಾ ಅಭ್ಯರ್ಥಿಗಳಾದಂಥ ಸನ್ಮಾನ್ಯ ಮುದ್ದ ಹನುಮೇಗೌಡರವರ ಪ್ರಚಾರವನ್ನು ಈಗ ಶುರು ಮಾಡಿದ್ದೇವೆ. ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸುವ ಮೂಲಕ ಪ್ರಚಾರ ಸಭೆಯನ್ನು ಉದ್ಘಾಟನೆ ಮಾಡಿದ್ದೇವೆ. ನನ್ನ ಜೊತೆಯಲ್ಲಿ ಅವರ ಸುಪುತ್ರಿಯಾದ ರಚನಾ ಮತ್ತು ಸನ್ಮಾನ್ಯ ರಫೀಕ್ ಅವರಿದ್ದಾರೆ. ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಈ ಚುನಾವಣೆಯನ್ನು ಎದುರಿಸುತ್ತಿದ್ದೇವೆ. ಈಗಾಗಲೇ ಮುದ್ದನಮೇಗೌಡರು ನಮಗೇನು ಹೊಸಬರಲ್ಲ. ಈ ಹಿಂದೆ ಸಂಸದರಾಗಿ 5 ವರ್ಷಗಳ ಕಾಲ ತುಮಕೂರಿನ ಧ್ವನಿಯಾಗಿ, ರಾಜ್ಯದ ಧ್ವನಿಯಾಗಿ, ಈ ರಾಷ್ಟ್ರದಲ್ಲಿಯೇ ಮಾದರಿಯಾದ ಸಂಸದನಾಗಿ ಅವರು ಉದ್ಭವವಾಗಿದ್ದಾರೆ. ವಿಶ್ವಸಂಸ್ಥೆಯಲ್ಲಿನ ದೇಶವನ್ನು ಪ್ರತಿನಿಧಿಸಿದ್ದಾರೆ. ಚತುಷ್ಪಥ ರಸ್ತೆ ಏನು ಶಿವಮೊಗ್ಗದಿಂದ ಬೆಂಗಳೂರಿನವರೆಗಿತ್ತು, ಅದನ್ನು ಅವರ ಕಾಲದಲ್ಲಿ ಅನುಷ್ಠಾನಗೊಳಿಸಿದ್ದಾರೆ. ಅದರ ಜೊತೆಯಲ್ಲಿ ಪಾಸ್ಪೋರ್ಟ್ ಕಚೇರಿಯನ್ನು ತಂದಿದ್ದಾರೆ. ಮತ್ತು HMDಯನ್ನು ಮಾರಾಟ ಮಾಡೋಕ್ಕೆ ಸ್ವಜ್ಜಗೊಳಿಸಿದರು, ಅದನ್ನು ಉಳಿಸಿ ಇಸ್ರೋ ಕೇಂದ್ರವನ್ನಾಗಿ ಮಾರ್ಪಡಿಸಿ 100 ಜನರಿಗೆ ಉದ್ಯೋಗ ಕೊಡಿಸುವಂಥ ಕೆಲಸ ಅವರು ಮಾಡಿದ್ದಾರೆ. HLಗೂ ಅವರ ಶ್ರಮ ಇದೆ. ಸರಳರು, ಸಜ್ಜನರು, ಎಲ್ಲರ ಕೈಗೆಟಕುವ ಸಾಮಾನ್ಯ ವ್ಯಕ್ತಿಯ ರೀತಿಯಲ್ಲಿ ಎಲ್ಲರ ಜೊತೆ ಬೆರೆತು ಜನರ ಕೆಲಸ ಮಾಡುವಂಥ ಮುದ್ದನಮೇಗೌಡರು ಈ ಜಿಲ್ಲೆಯಲ್ಲಿ ಪ್ರತಿ ಹಳ್ಳಿಗೂ ಕೂಡ ಅವರು ಪ್ರವಾಸವನ್ನು ಕೈಗೊಂಡು ಹಳ್ಳಿ ಹಳ್ಳಿಯ ಮಾಹಿತಿಯನ್ನು ಅವರು ಪಡ್ಕೊಂಡಿದ್ದಾರೆ. ಅದು ನೀರಾವರಿ ಸಮಸ್ಯೆಗಳಾಗಿರ್ಬೋದು, ರೈತರ ಪರ ಯೋಜನೆಗಳಿರ್ಬೋದು, ಕೊಬ್ಬರಿಗೆ ಬೆಂಬಲ ಬೆಲೆ ಕೊಡಿಸುವಂಥದ್ದಾಗಿರ್ಬೋದು, ಅಥವಾ ನಮ್ಮ
ಶ್ರೀ ಕ್ಷೇತ್ರದ ಶ್ರೀ 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 ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರಿಗೆ ಏನು ಭಾರತ ರತ್ನ ಕೊಡಿಸೋದ್ರಲ್ಲಿ ಇವರ ಶ್ರಮ ಇದೆ. ಸಂಸತ್ತಿನಲ್ಲಿ ಇವರು ಕನ್ನಡದಲ್ಲಿ ಮಾತನಾಡಿ ಸ್ವಾಮೀಜಿಗಳಿಗೆ ಭಾರತ ರತ್ನ ಕೊಡಬೇಕಂತ ಒತ್ತಾಯ ಮಾಡಿದಂಥ ಧೀಮಂತ ನಾಯಕ ಮುದ್ದನ್ಮೇಗೌಡರು. ಇವರ ಜೊತೆಯಲ್ಲಿ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು, ರಾಜಣ್ಣವರವರು, ವಾಸಣ್ಣವರವರು ಇವರೆಲ್ಲ ಕೂಡ ನಮ್ಮನ್ನು ಮಾರ್ಗದರ್ಶನ ಕೊಡ್ತಾ ಇದ್ದಾರೆ. ಅವರೆಲ್ಲರೂ ಒಗ್ಗಟ್ಟಾಗಿ ನಾವೆಲ್ಲರೂ ಕೂಡ ಒಂದಾಗಿ ಏನು ಕಾಂಗ್ರೆಸ್ ಪಕ್ಷ ಗ್ಯಾರಂಟಿಗಳನ್ನು ಕೊಟ್ಟಿತ್ತು. ಮುದ್ದಹನುಮೇಗೌಡ ಅವರ ಮಗಳು ರಚನಾ ಮುದ್ದಹನುಮೇಗೌಡ ಮಾತನಾಡಿ, ಬಡವರು ದೀನ ದಲಿತರು ಸೇರಿದಂತೆ ಎಲ್ಲರ ಪರವಾಗಿರುವಂತಹ ಎಸ್ಪಿ ಮುದ್ದಹನುಮೇಗೌಡ ಅವರಾದ ನಮ್ಮ ತಂದೆ ಗೆಲುವಿಗಾಗಿ ಪ್ರಚಾರ ನಡೆಸುತ್ತಿದ್ದೇನೆ ಎಂದರು. ಇವತ್ತಿನ ದಿನ ಏನು ನಮ್ಮ ಬಡವರ ಪರ, ರೈತರ ಪರ, ಮಹಿಳೆಯರ ಪರ, ಅಲ್ಪಸಂಖ್ಯಾತರು, ದೀನ ದಲಿತರು, ನಮ್ಮೆಲ್ಲರ ಪರ ಇರುವಂಥ ಒಂದು ಕಾಂಗ್ರೆಸ್ ಪಕ್ಷದಿಂದ ಲೋಕಸಭಾ ಅಭ್ಯರ್ಥಿ ಆಗಿರುವ ನಮ್ಮ ತಂದೆಯವರಾದ ಎಸ್ ಪಿ ಮುದ್ದನಮೇಗೌಡರು ಅವರ ಪರ ನಾವು ಪ್ರಚಾರ ಮಾಡಲಿಕ್ಕೆ ಇವತ್ತಿನ ದಿನ ವೀರಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಇವತ್ತಿನ ದಿನ ನಾವು ಮುಂದೆ ಹೆಜ್ಜೆ ಇಡ್ತಾ ಇದ್ದೀವಿ. ನಮ್ಮ ಮಾಜಿ ಶಾಸಕರಾದ ರಫೀಕ್ ಅಹಮ್ಮದ್ ಅಣ್ಣ ಅವರು ಹಾಗೂ ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಅಭ್ಯರ್ಥಿ ಆಗಿದ್ದ ಇಕ್ಬಾಲ್ ಅಹಮ್ಮದ್ ಅಣ್ಣ ಅವರು ಇವರು ಕೂಡ ಇವತ್ತು ಒಗ್ಗಟ್ಟಾಗಿ ಒಂದು ಒಗ್ಗಟ್ಟಲ್ಲಿ ಏನು ಬಲವಿದೆ ಅನ್ನೋದನ್ನ ಇವತ್ತು ಸಾಬೀತು ಮಾಡ್ತಾ ಇದ್ದಾರೆ. ಹಾಗೆ ಗೋವಿಂದ ರಾಜ್ ಅಣ್ಣವ್ರು ಕೂಡ ಬರ್ತಾ ಇದ್ದಾರೆ. 2014 19ರವರೆಗೂ ಏನು ಎಸ್ ಪಿ ಮುದ್ದನಮೇಗೌಡರು ಸಂಸದರಾಗಿದ್ದರು. 15 ವರ್ಷಗಳ ಕಾಲ ಒಬ್ಬ ಸಂಸದ ಏನು ಕೆಲಸ ಮಾಡ್ಬೋದು ಅದನ್ನು 5 ವರ್ಷಗಳ ಕಾಲ ಅವರು ಮಾಡಿ ತೋರಿಸಿದ್ದಾರೆ. ಇಡೀ ನಮ್ಮ ದೇಶದಲ್ಲಿ ಗೌಡಾಜಿ ಅಂದರೆ ತುಮಕೂರು ಎಂ ಪಿ ಕಣಪ್ಪ ಅಂತ ಗುರ್ತಿಸೋ ಮಟ್ಟಕ್ಕೆ ಅವರು ನಮ್ಮ ತುಮಕೂರು ಜಿಲ್ಲೆಗೆ ಗೌರವವನ್ನು ತಂದುಕೊಟ್ಟಿದ್ದಾರೆ. ಇಸ್ರೋ ಆಗಿರ್ಬೋದು, ಪಾಸ್ಪೋರ್ಟ್ ಸೇವಾ ಕೇಂದ್ರ ಆಗಿರ್ಬೋದು, ಹೆಚ್ ಎಲ್ ಆಗಿರ್ಬೋದು, ಹಾಗೆ ತುಮಕೂರು ಸ್ಮಾರ್ಟ್ ಸಿಟಿ ಪ್ರೋಗ್ರಾಮ್ ಆಗಿರ್ಬೋದು. ಅಷ್ಟೇ ಅಲ್ಲ, ನಮ್ಮ ಜಿಲ್ಲೆಯ ಜ್ವಲಂತ ಸಮಸ್ಯೆಗಳ ಬಗ್ಗೆ ಅವರು ಪಾರ್ಲಿಮೆಂಟಲ್ಲಿ ಪ್ರಸ್ತಾಪ ಮಾಡಿದರು. ಅವರು ರೈತರ ಆತ್ಮಹತ್ಯೆ ವಿಷಯ ಆಗಿರ್ಬೋದು, ರೈತರ ಸಾಲ ಮನ್ನಾ ವಿಷಯ ಆಗಿರ್ಬೋದು, ಕುಡಿಯೋ ನೀರಿನ ವಿಷಯ ಆಗಿರ್ಬೋದು, ಸಾಕಷ್ಟು ಹಲವಾರು ನಮ್ಮ ತೆಂಗು ನಮ್ಮ ಕಲ್ಪತರ ನಾಡು ಅಂತಲೇ ಗುರುತಿಸ್ಕೊಂಡಿರೋವಂಥ ನಮ್ಮ ತುಮಕೂರು ಜಿಲ್ಲೆಯ ತೆಂಗು ಬೆಳೆಗಾರರ ಸಮಸ್ಯೆಗಳ ಬಗ್ಗೆಯೂ ಅವರು ಪ್ರಸ್ತಾಪ ಮಾಡಿದ್ದಾರೆ. ಸುಮಾರು 700ಕ್ಕೂ ಹೆಚ್ಚು ಪ್ರಶ್ನೆಗಳನ್ನು ಅವರು ಕೇಳಿ ಸುಮಾರು 100ಕ್ಕೂ ಹೆಚ್ಚು ಚರ್ಚೆಗಳನ್ನು ಮಂಡಿಸಿದ್ದಾರೆ. ಸಾಕಷ್ಟು ಶ್ರಮ ಪಟ್ಟಿದ್ದಾರೆ. ಆದರೂ ಕೂಡ ದುರದೃಷ್ಟವಶಾತ್ ಅವ್ರಿಗೆ 2019ರಲ್ಲಿ ಟಿಕೆಟ್ ಕೈ ತಪ್ಪಿತು. ಕಾಂಗ್ರೆಸ್ ಅಭ್ಯರ್ಥಿ ಪರ ಪ್ರಚಾರ ಕಾರ್ಯಕ್ರಮದಲ್ಲಿ 100 ಮಂದಿ ಭಾಗವಹಿಸಿದ್ರು. ಮತ್ತೊಮ್ಮೆ ಮುದ್ದಹನುಮೇಗೌಡ ಅವರಿಗೆ ಮತ ಹಾಕುವಂತೆ ಮತ ಯಾಚಿಸಿದ್ರು. ನ್ಯೂಸ್ ಡೆಸ್ಕ್, ಪ್ರಗತಿ ಟಿವಿ.